ಸಿಎಂ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಸೇರಿ ಈಗಾಗಲೇ 8 ಜನ ಪ್ರಮಾಣ ವಚನ ಸ್ವೀಕಾರವನ್ನು ಕೂಡ ಮಾಡಿದ್ದಾರೆ. ಮತ್ತೊಂದು ಕಡೆ ಕಾಂಗ್ರೆಸ್ನಲ್ಲಿ ಈಗಾಗಲೇ ಕೂಡ ಸಚಿವ ಸಂಪುಟದ ಬಗ್ಗೆ ಸಾಕಷ್ಟು ರೀತಿಯಾದಂಥ ಶಾಸಕರು ಕೂಡ ಪೈಪೋಟಿಯನ್ನು ಮಾಡ್ತಾ ಇದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತೆ ಈ ಸದ್ಯಕ್ಕೆ ಮುದ್ದೇಬೇಳೆ ಕ್ಷೇತ್ರದ ಶಾಸಕರಾಗಿರುವಂಥ ಸಿ ಎಸ್ ನಾಡಗೌಡರವ್ರನ್ನ ಜೊತೆಗಿದ್ದಾರೆ. ಅವ್ರ ಜೊತೆ ಮಾತಾಡ್ತಾ ಹೋಗ್ತೀನಿ ಸರ್. ಮೊದಲೇದಾಗಿ ಈಗಾಗಲೇ ಕೂಡ ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯವರ ಜೊತೆ ಸೇರಿ ಈಗಾಗಲೇ 8 ಜನ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡಿದ್ದಾರೆ. ಈಗಾಗಲೇ ಕೂಡ ಶಾಸಕರು ಕೂಡ ನಮಗೆ ಸಚಿವ ಸ್ಥಾನ ಬೇಕು ಅಂತೇಳಿ ಪೈಪೋಟಿಯನ್ನು ಕೂಡ ಮಾಡ್ತಾ ಇದ್ದಾರೆ. ನೀವು ಕೂಡ ಸೀನಿಯರ್ ಲೀಡ್ರು, ಹೈಕಮಾಂಡ್ ಹತ್ರ ಹೋಗಿದ್ರೆ ಹೇಗೆ ಅಂತ? ಹೈಕಮಾಂಡ್ ಹತ್ತಿರ ಹೋಗಿಲ್ಲ, ನಾನು ಸಿದ್ದರಾಮಯ್ಯನವ್ರಿಗೆ ಮತ್ತು ಡಿ ಕೆ ಶಿವಕುಮಾರ್ ನಮ್ಮ ಈಗ ಉಪಮುಖ್ಯಮಂತ್ರಿ ಆದಂಥವರು ಮತ್ತು ಅಧ್ಯಕ್ಷರು ಅವರ ಗಮನಕ್ಕೆ ತಂದಿದ್ದೇನೆ. ಅವರು ನೋಡೋಣ ಅನ್ನುವಂಥದ್ದನ್ನು ಹೇಳಿದ್ದಾರೆ, ಇನ್ನೂ ಏನಾಗುತ್ತೆ ಗೊತ್ತಿಲ್ಲ. ನೀವು ಕಳೆದಂದರೆ 6 ಬಾರಿ ಚುನಾಯಿತರಾಗಿ ಆರಿಸಿ ಬಂದಿದ್ದೀರಿ, ವಿಧಾನಸೌಧವನ್ನು ಪ್ರವೇಶನ ಮಾಡಿದ್ದೀರ, ವಿಜಯಪುರ ಡಿಸ್ಟ್ರಿಕ್ಟ್ನಲ್ಲಿ ಸೀನಿಯರ್ ಲೀಡ್ರು, ಈ ಬಾರಿ ನಿಮಗೆ ಸಚಿವ ಸ್ಥಾನ ಸಿಗುತ್ತಾ ಅನ್ನುವಂಥ ನಿರೀಕ್ಷೆ ಇದೆ ಅಂತ? ನನ್ನ ಹಿನ್ನೆಲೆ, ನನ್ನ ಪಕ್ಷಕ್ಕೆ ಮಾಡಿದಂಥ ಸೇವೆ ಮತ್ತು ಪಕ್ಷ ನಿಷ್ಠೆ, ಕೊಟ್ಟಂಥ ಎಲ್ಲ ಜವಾಬ್ದಾರಿಯನ್ನು ಸಮರ್ಥನೆ ಮಾಡಿಕೊಂಡಿದ್ದೇನೆ ಮತ್ತು ಸಮರ್ಥವಾಗಿ ನಿರ್ವಹಣೆ ಮಾಡಿದ್ದೇನೆ. ಅದಲ್ಲದೆ ಕಪ್ಪು ಚುಕ್ಕಿ ಇಲ್ಲದೇ ಇವತ್ತಿನವರೆಗೂ ನಾನು ರಾಜಕೀಯ ಜೀವನದಲ್ಲಿ ಸಾಗಿದ್ದೇನೆ. ಪಕ್ಷಕ್ಕೆ ನಿಷ್ಠಾವಂತನಾಗಿ ಯಾವುದು ಪಕ್ಷದ ವಿರೋಧ ಚಟುವಟಿಕೆ ಆಗಲಿ ಅಥವಾ ಬೇರೆ ರೀತಿಯಾದಂಥ ಪಕ್ಷದ ವಿರೋಧವಾಗಿರ್ತಕ್ಕಂಥ ಚಟುವಟಿಕೆಗಳಿಗೆ ಆಸ್ಪದ ಮಾಡಿಕೊಡ್ತಕ್ಕಂಥದ್ದಾಗಲಿ ಎಂದಿಗೂ ಕೂಡ ನಾನು ಜೀವನ ಉದ್ದಕ್ಕೂ ಮಾಡಿಲ್ಲ. ಅದಕ್ಕೋಸ್ಕರ ಕೊನೆ ಬಾರಿಗೆ ಪಕ್ಷದವರು ಆಲೋಚನೆ ಮಾಡಬೇಕು, ನಿಷ್ಠಾವಂತರು ಪಕ್ಷಕ್ಕೆ ಬೇಕೋ ಬೇಡ. ಯಾರು ಕಾಂಗ್ರೆಸ್ ಪಕ್ಷಕ್ಕಾಗಿ ತಮ್ಮೆಲ್ಲ ಸ್ವಾರಸ್ಯವನ್ನು ಕೂಡ ಇವತ್ತು ಬದಿಗೊತ್ತಿ ಕಷ್ಟ ಸುಖದಲ್ಲಿ ಕಾಂಗ್ರೆಸ್ ಜೊತೆ ಇದ್ದವ್ರು ಯಾರು ಅನ್ನೋದನ್ನು ಪರಿಗಣಿಸಬೇಕಾದಂಥ ಒಂದು ಇವತ್ತಿನ ಪ್ರಸಂಗ. ಯಾಕಂದರೆ 135 ಬಂದಿದೆ, ಕಡಿಮೆ ಬಂದಿದೆ, ಅದಕ್ಕೆ ಏನಾದರೂ ಕಾರಣ ಕೊಡ್ಬೋದು ಅಂತ ಇಟ್ಕೊಳ್ಳಿ. ಈಗ 135 ಜನ ಹರಿಸಿ ಬಂದಾರ, ಮತ್ತು ನಿಷ್ಠಾವಂತರಿಗೆ ಇದರಲ್ಲಿ ಅವಕಾಶ ಸಿಗದೇ ಇದ್ದರೆ ಮನಸ್ಸಿಗೆ ಬೇಜಾರಾಗುತ್ತೆ. ಮತ್ತೊಂದೇನಿಲ್ಲ ಅಂದರೆ ಈಗಾಗಲೇ ಕೂಡ ವಿಜಯಪುರ ಜಿಲ್ಲೆಯವರಾಗಿರುವಂಥ ಎಂ ಬಿ ಪಾಟೀಲ್ ಅವರು ಕೂಡ ಪ್ರಮಾಣವಚನವನ್ನು ಸ್ವೀಕಾರ ಮಾಡಿದ್ದಾರೆ. ಕಳೆದ ಸರ್ಕಾರದ ಸಮ್ಮಿಶ್ರ ಸರ್ಕಾರದಲ್ಲಿ ಕೂಡ ಬಸವನ ಭಾಗ್ಯವಾಡಿ ಕ್ಷೇತ್ರದ ಶಿವಾನಂದ ಪಾಟೀಲ್ ಅವರು ಕೂಡ ಸಚಿವರಾಗಿ ಕೆಲಸ ಮಾಡಿದ್ದಾರೆ. ಈ ಬಾರಿ ಅಂದರೆ 3 ಜನರಿಗೆ ವಿಜಯಪುರ ಡಿಸ್ಟ್ರಿಕ್ಟಲ್ಲಿ ಮಂತ್ರಿ ಸ್ಥಾನ ಕೊಡಬೇಕಾಗುತ್ತೆ, ಆ ನಿಟ್ಟಿನಲ್ಲಿ ಹೈಕಮಾಂಡ್ ಯಾವ ನಿರ್ಧಾರ ತೆಗೆದುಕೊಳ್ಬೋದು ಅಂತ? ಇಲ್ಲ, ಈಗ ನಾನು ಯಾರಿಗೆ ಕೊಡಬೇಡ ಅನ್ನುವಂಥ ಪ್ರಶ್ನೆ ಇಲ್ಲ. ನನ್ನ ಬೇಡಿಕೆ, ಇವರೆಲ್ಲರಿಗಿಂತ ಸೀನಿಯರ್ ಇದ್ದೀನಿ, ಹಿಂದೆ ಬೈ ಇಲೆಕ್ಷನ್ಸು ಹ್ಯಾಂಡಲ್ ಮಾಡಿದ್ದೇನೆ. ಸಿದ್ದು ನ್ಯಾಮಗೌಡರು ಇಲೆಕ್ಷನ್ ಎಂ ಪಿ ಚುನಾವಣೆ ರಾಮಕೃಷ್ಣ ಹೆಗಡೆ ಅವರಿದ್ದಾಗ ನನ್ನನ್ನೇ ಇನ್ಚಾರ್ಜ್ ಆಫ್ ಇಲೆಕ್ಷನ್ ಮಾಡಿ ಕಳಿಸಿದರು. ಆಮೇಲೆ ನಮ್ಮಲ್ಲಿ ಗುಡುದಿನಿ ಸಾಹೇಬರು ಅವಾಗ ಸ್ಪರ್ಧೆ ಮಾಡಿದರು. ಎರಡೂ ಕೂಡ ನಾವು ವಿಜಯಶಾಲಿ ಆದಿವಿ. ಅದಾನಂತರ ಬೈ ಇಲೆಕ್ಷನ್ ಎಂ ಬಿ ಪಾಟೀಲ್ರ ಬೈ ಇಲೆಕ್ಷನ್ ಬಂತು, ಅವಾಗ ಕೂಡ ನಾವು ಸೇವೆಯನ್ನು ಸಲ್ಲಿಸಿದ್ದೀವಿ. ಮತ್ತು ಎಲ್ಲೆಲ್ಲಿ ಬೈ ಇಲೆಕ್ಷನ್ ಮತ್ತು ಬಳ್ಳಾರಿ ಬೈ ಇಲೆಕ್ಷನ್ಸಿಗೆ ಕಳಿಸಿದರು, ಅಲ್ಲಿ ಕೂಡ ಸೇವೆಯನ್ನು ಸಲ್ಲಿಸಿದ್ದೀವಿ, ಅಲ್ಲಿ ಕೂಡ ಗೆದಿಸ್ಕೊಂಬಂದಿದ್ದೇವೆ. ಅಂದರೆ ಪಕ್ಷದ ಜೊತೆ ಏನು ಕೆಲಸವನ್ನು ಕೊಟ್ಟಿದ್ದಾರೆ, ಭಾಳ ಪ್ರಾಮಾಣಿಕವಾಗಿ ಆ ಸೇವೆಯನ್ನು ಸಲ್ಲಿಸಿದ್ದೇವೆ. ಅದನ್ನೆಲ್ಲ ನೋಡೋದಾಗಿ ಮತ್ತು ಇವತ್ತು ಎಂ ಬಿ ಪಾಟೀಲ್ರಿಗೆ ಕೊಡ್ತಾರೋ ಶಿವಾನಂದ ಪಾಟೀಲ್ ಕೊಡ್ತಾರೋ ಅನ್ನೋಂಥದ್ರಕ್ಕಿಂತ ಹೆಚ್ಚಾಗಿ ನನ್ನ ಬೇಡಿಕೆ ಇದೆಪ್ಪ, ನನಗೆ ಕೊಡಿ ಅಂತ ಒತ್ತಾಯ ಮಾಡ್ತೀನಿ. ಪಕ್ಷ ಕೊಟ್ಟಿರುವಂಥ ಕೆಲಸವನ್ನು ನಿಷ್ಠೆಯಿಂದ ಮಾಡಿದ್ದೀನಿ, ಪ್ರಾಮಾಣಿಕೆಯಿಂದ ಮಾಡಿದ್ದೀನಿ, ಮತ್ತು ವಿಜಯಪುರ ಜಿಲ್ಲೆಯಲ್ಲಿ ಮೋಸ್ಟ್ ಲೀಡರ್ ಅಂದರೆ ನಾನು, ಈ ಬಾರಿ ನನಗೆ ಸಚಿವ ಸ್ಥಾನ ಕೊಡಿ ಅಂತೇಳಿ ಹೈಕಮಾಂಡ್ಗೆ ಏನು ಮುದ್ದೇಬಿಡ ಶಾಸಕ ಸಿ ಎಸ್ ನಾಡಗೌಡರು ಒತ್ತಾಯ ಮಾಡ್ತಾ ಇರುವಂಥದ್ದು. ಕ್ಯಾಮರಾ ಪರ್ಸನ್ ವೇಣು ಜೊತೆ ಬಸವರಾಜ್ ಕುಮಾರ್, ಟಿ5 ಕನ್ನಡ, ಬೆಂಗಳೂರು.